ವೆಲ್ಕಮ್ ಟು ರಾಧಾ ಚಾನಲ್. ನೋಡಿ ಫ್ರೆಂಡ್ಸ್, ನಾನಿವತ್ತು ಮೊಳಭಕ್ಷ ಸೌತೆಕಾಯಿ ಮೊಳಭಕ್ಷ ಹೇಳಿ ಒಂದು ಅಡುಗೆ ಮಾಡ್ತಾ ಇದ್ದೆ. ನೋಡಿ ಸೌತೆಕಾಯಿ ಇದು, ಹತ್ತು ಸೌತೆಕಾಯಿ ಹೇಳ್ತಾರಲ್ಲ, ಹಣ್ಣು ಸ್ವಲ್ಪ ಹಣ್ಣದ್ದು. ಅದಕ್ಕೆ ನಮಗೆ ಮಾವಿನಕಾಯಿ ನೋಡಿ ಸ್ವಲ್ಪ ಹುಳಿ ಇದ್ದರೆ ತಿನ್ನಕ್ಕಾಗೋದಿಲ್ಲ ಅಂಥದ್ದೆಲ್ಲ ಅಂತೆಲ್ಲ, ಅದಕ್ಕೆ ಹಾಕಿದ್ರೆ ಹೈ ಕ್ಲಾಸ್ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ಹಾಗೆ ಅದಕ್ಕೊಂದು ಕಪ್ ಕಾಯಿ ಬೇಕು, ಮತ್ತೇನು ಎಷ್ಟೇ ಕಾಯಿ ಅಷ್ಟೇ ಇದಿಷ್ಟು. ಇದನ್ನೀಗ ಸೌತೆಕಾಯಿ ಮತ್ತು ಮಾವಿನಣ್ಣು ಬೇಕಾಯ್ಕತ್ತೆ ಫಸ್ಟಿಗೆ. ಮಾವಿನಣ್ಣು ಹಾಕಂತ ಇದೆ, ಸೌತೆಕಾಯಿ ಹಾಕೊಂತ ಇದ್ದೆ, ಒಂದು ಲೋಟ ನೀರು ಹಾಕೊಂಡು ಒಂಚೂರು ಅರಿಶಿನ ಹಾಕೊಂಬ. ಈ ಅಡುಗೆ ಸ್ವಲ್ಪ ಸಿಹಿಯೇ ಇರ್ತದೆ ಫ್ರೆಂಡ್ಸ್. ಒಂಚೂರು ಬೆಲ್ಲ ಹಾಕೊಂಬ ಫ್ರೆಂಡ್ಸ್. ಇನ್ನೊಂದು ಲೋಟ ನೀರು ಹಾಕಿ ಈಗ ಮುಚ್ಚಿಟ್ಕೊಂಡ್ಬಿಟ್ಟ ಸವಾ ಬೇಯಬೇಕದು. ಕಾಯಿ ಅರ್ಕೊಂಡು ಬರ್ತೇನೆ, ಕಾಯಿ ಅರ್ಧ ಹಾಕ್ಲಿಕ್ಕೆ ಇದಕ್ಕೆ. ಬೆಂದಾಯ್ತು, ರುಚಿ ತಕ್ಕಷ್ಟು ಉಪ್ಪು ಹಾಕೊಂಬ. ನೋಡಿ ಸೌತೆಕಾಯಿ ಮತ್ತು ಮಾವಿನಣ್ಣು ಕಾಂಬಿನೇಷನೇ ಒಂಥರ ತುಂಬ ಪರಿಮಳ, ಬೇಯುವಾಗ ಅಷ್ಟು ಪರಿಮಳ ಬರ್ತಾ ಇತ್ತು. ಇದನ್ನೀಗ ನೋಡಿ ಅರ್ಧ ಕಾಯನ್ನು ಹಾಕೊಂಡ್ಬಿಡೋದಕ್ಕೆ. ನೋಡಿ ಫ್ರೆಂಡ್ಸ್, ಹಸಿಮೆಣಸು ರೋಸ್ಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಂತ ಇದ್ದೆ. ಹಸಿಮೆಣಸು ಸಿಕ್ಕದು ಸಹ ಹಾಕ್ಬೋದು, ಹೇಗೆ ಸಹ ಮಾಡ್ಬೋದು. ನೋಡಿ ಬೇವಿನೆಲೆ ಕತ್ತರಿಸಿ ಇಟ್ಕೊಂಡಿದೆ, ಅದನ್ನು ಚೂರು ಹಾಕೊಂಬ. ಕೊತ್ತೊಂದು ಸ್ವಲ್ಪ ಬೇಕಾದ್ರೆ ಹಾಕ್ಬೋದು, ಬೇಡಿದ್ರೆ ಬಿಡ್ಬೋದು. ಬೇವಿನೆಲೆ ಅಂತ ಅಗತ್ಯ ಹಾಕಲೇಬೇಕು. ಇದಕ್ಕೊಂದು ಒಳ್ಳೆ ತುಪ್ಪದ ಒಗ್ಗರಣೆ ಹಾಕಬೇಕು. ಅದಕ್ಕೆ ತುಪ್ಪದ ಒಗ್ಗರಣೆ ಹೈ ಕ್ಲಾಸ್ ಆಗುತ್ತೆ. ಒಂಚೂರು 2 ಚಮಚ ತುಪ್ಪ ಹಾಕೊಂಬ, ಸಾಸಿವೆ, ಇದನ್ನೊಂದು ಬೌಲಿಗೆ ಹಾಕೊಂಬ. ಫ್ರೆಂಡ್ಸ್, ಎಷ್ಟು ರುಚಿಯಾದ ಸೌತೆ ಮೊಳಭಕ್ಷ ರೆಡಿಯಾಗಿದೆ. ಊಟಕ್ಕಂತೂ ಹೈ ಕ್ಲಾಸ್, ಮೊಸರನ್ನಕ್ಕೂ ದೋಸೆಗೆಲ್ಲ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್. ಸ್ವಲ್ಪ ಹುಳಿ ಹುಳಿ ಸಿಹಿ ಖಾರ ಖಾರ ಇರ್ತದೆ, ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಹಾಗೆ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡೋದಂತೂ ಮರೀಲೇಬೇಡಿ. ಥ್ಯಾಂಕ್ ಯು.